ಇನ್ನು ನೆನ್ನೆ ನಿಧನರಾದಂತಹ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಬಿ ಜಯಮ್ಮ ಅವರ ಮೃತದೇಹ ಅನಾಥವಾಗಿದೆ ಸುಮಾರು 350 ಸಿನಿಮಾಗಳಲ್ಲಿ ಅಭಿನಯಿಸಿದ ನಟಿಯ ಶೋಚನೀಯ ಕಥೆ ಇದು ಕನ್ನಡದ ಹಿರಿಯ ನಟಿಯಾಗಿದ್ದ ಬಿ ಜಯಮ್ಮ ಅವರ ಮೃತದೇಹ ಅನಾಥವಾಗಿದೆ ಇನ್ನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಯಾರು ಕೂಡ ಕುಟುಂಬ ಸದಸ್ಯರು ಕೂಡ ಜನರಿಲ್ಲದೆ ಮೃತದೇಹ ಅನಾಥವಾಗಿದೆ ಬೆಂಗಳೂರಿನ ಟಿಆರ್ ಮಿಲ್ ಬಳಿ ಆಂಬ್ಯುಲೆನ್ಸ್ ನಲ್ಲಿ ಜಯಮ್ಮ ಅವರ ಮೃತದೇಹವಿದೆ ಇನ್ನು ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡಿದವರ ಮೃತದೇಹ ಇದೀಗ ಅನಾಥವಾಗಿದೆ ನೆನ್ನೆಯಷ್ಟೇ ನಿಧನರಾಗಿದ್ದರು ಸುಮಾರು 350 ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತ ಹಿರಿಯ ನಟಿ ಜಯಮ್ಮ ಅವರ ಮೃತದೇಹ ಅನಾಥವಾಗಿದೆ ಒಂದು ಗಂಟೆ ಆದರೂ ಕುಟುಂಬದ ಯಾವೊಬ್ಬ ಸದಸ್ಯರು ಕೂಡ ಈ ಒಂದು ಸ್ಥಳಕ್ಕೆ ಧಾವಿಸಿರಲಿಲ್ಲ ಹಾಗಿದ್ರೆ ಮಾನವೀಯತೆಯನ್ನ ಮರೆತ್ರ ನಟಿ ಬಿ ಜಯಮ್ಮ ಅವರ ಕುಟುಂಬ ಸದಸ್ಯರು ಇನ್ನು ನೆನ್ನೆಯಷ್ಟೇ ಪಾಸು ವಾಯುವಿನಿಂದ ನಟಿ ಬಿ ಜಯಮ್ಮ ಅವರು ನಿಧನರಾಗಿದ್ದರು ಇನ್ನು ನಟಿಯ ಅಂತ್ಯ ಸಂಸ್ಕಾರದ ಕಾರ್ಯವನ್ನ ಸ್ಥಳೀಯರೇ ನೆರವೇರಿಸಿದ್ದಾರೆ ಚಾಮರಾಜಪೇಟೆಯಲ್ಲಿ ಅಂತ್ಯಕ್ರಿಯೆಯನ್ನ ಸ್ಥಳೀಯ ನಿವಾಸಿಗಳು ನೆರವೇರಿಸಿದ್ದಾರೆ ಯಾರು ಬಂದ್ರಪ್ಪ ಈ ತಾಯಿನ ಮಣ್ಣ ಮಾಡ್ರು ನೀವು ಕಳಿಸ್ಕೊಡ್ರಪ್ಪ ಒಳ್ಳೆ ದಾರಿಗೆ ಹೋಗ್ಲಿ ಅಮ್ಮ ಬತ್ತಿದಾಗಂತೂ ನೀವು ನೆಮ್ಮದಿ ಕೊಡ್ಲಿಲ್ಲ ಅಮ್ಮನಿಗೆ ಬರೋ ನಿಮ್ಮ ಸಿನಿಮಾದವ್ರು ಎಲ್ಲಿದ್ದೀರಪ್ಪ ಬರೋಪ್ಪ ದಯವಿಟ್ಟು ಬರ್ರಪ್ಪ ನೀವು ಜೋಡತ್ಕೊಳ್ಳಿ ಎಲ್ಲ ಇದ್ದೀರಿ ಎಲೆಕ್ಷನ್ ಅಂದ್ರೆ ಅದು ಇದು ಎಲ್ಲರೂ ಸೇರ್ಕೊತಾರೆ ಬರ್ರಪ್ಪ ಅವ್ರಿಗೊಂದು ಮಣ್ಣು ಮಾಡ್ರಪ್ಪ ಅವ್ರ ಕೊನೆ ಕಾಲದಲ್ಲಿ ಒಳ್ಳೇದು ಮಾಡ್ರಯ್ಯ ನೋಡಿ ಅವ್ರು ಎಲ್ಲ ಜಾಗದಲ್ಲಿ ಮಲಗಿಸಿದ್ದಾರೆ ನೋಡಿ ಕೈ ಮುಗಿದಿನ್ ಬನ್ನಿ ನೀವೇ ನೋಡಿ ನಾವೇನು ಅಯ್ಯ ಅಮ್ಮನ ಕಷ್ಟದಲ್ಲಿ ಕುಡಿದಾರೆ ಸ್ವಾಮಿ ನೋಡಿ ಅಯ್ಯ ಅಮ್ಮನ ಕಷ್ಟದಲ್ಲಿ ಮಲಸ್ಬಿಟ್ಟೋಗಿದ್ದಾರೆ ಸ್ವಾಮಿ ಯಾರು ಇಲ್ಲ ಸ್ವಾಮಿ ನಿಮ್ಮ ಸಿನಿಮಾದವ್ರು ಎಲ್ಲಿದ್ದೀರಿ ದಯವಿಟ್ಟು ಅದೇ ನೋಡಿ ದುಡ್ಡಿದವ್ರು ಆದ್ರೆ ದೊಡ್ಡ ದೊಡ್ಡವ್ರು ಯಾರು ತೀರ್ಕೊಳ್ಳಿ ಹಿಂದೆನೆ ನಿಂತಿರ್ತಾರೆ ಮಣ್ಣ ಮಾಡೋದು ನಿಮ್ಮ ಕಾಲ ಬೀಳ್ತೀನಿ ಬರ್ರಪ್ಪ ಜೋಡತ್ಕೊಳ ನೋಡಿ ಹಿಂದೆ ಮುಂದೆ ಸ್ವಲ್ಪ ಬಡ ಸ್ಯಾಂಡಲ್ ಉಂಟು ದೊಡ್ಡ ಮನುಷ್ಯ ಎಲ್ಲೋಗೋರೆ ಅಂತ ಬಡಸ್ತಾನೆ ಇಂಥ ಗತಿ ನೋಡೋರು ಇಲ್ವಲ್ರಿ ನಿಮ್ಮ ಸ್ಯಾಂಡಲ್ವುಡ್ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಲ್ಲಿ ಏನ್ ಮಾಡ್ತಾ ಇದಾರೆ ಬನ್ನಿಪ್ಪ ಇದೊಂದು ಸಹಾಯ ಮಾಡ್ಕೊಡಿ ನಿಮ್ ಕಾಲಿಗೆ ಬೀಳ್ತೀವಿ ಬನ್ನಿ ದಯವಿಟ್ಟು ಎಲ್ರು ಬನ್ನಿಪ್ಪ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ